ಹೋಗೋಣ ಅಂದ್ರೆ ಪಿಕ್ಚರ್ ಚೆನ್ನಾಗಿಲ್ಲ, ಪಾರ್ಕ್ ಹೋಗೋಣ ಅಂದ್ರೆ ಗರ್ಲ್ ಫ್ರೆಂಡ್ ಇಲ್ಲ, ವಿಧಾನಸೌಧಕ್ಕೆ ಹೋಗೋಣ ಅಂದ್ರೆ ಸೆಕ್ಯೂರಿಟಿ ಬಿಡಲ್ಲ, ದಿನ ಬೆಳಗಾದ್ರೆ ಸಾಕು ಇಂತ ಡೈಲಾಗ್ ಗಳನ್ನ ಹೊಡಿತಾ ತನ್ನ ಎದುರಿಗೆ ಸಿಕ್ಕ ಸಿಕ್ಕವರ ತಲೆ ತಿಂತಾನೆ ಈ ನಮ್ಮ ತಲೆ ಹರಟೆ. ಎಂದು ಬಾಚದೆ ಇರೋ ಕೂದಲು, ತಾಪೆ ಹಚ್ಚಿರೋ ಕೋಟು, ತಲೆಗೊಂದ್ ಹ್ಯಾಟ್ ಹಾಕೊಂಡು ಬರ್ತಾ ಇದ್ರೆ ರಾಜಕಾರಣಿಗಳು, ತಪ್ಪು ಮಾಡಿದವರು, ಡೋಂಗಿ ಬಾಜಿಗಳು ಯಾರೇ ಆದ್ರೂ ಸರಿ ಯಾಕೆ ಬೇಕಪ್ಪ ಇವ್ ಸವಾಸ ಅಂತ ಸೈಡ್ಗೆ ಸರ್ಕೊಂಡು ಹೋಗ್ತಾನೆ ಇರ್ತಾರೆ. ಹೀಗೆ ವಾರ ಪೂರ್ತಿ ತಾನು ಯಾರನ್ನೆಲ್ಲ ತಲೆ ಹರಟೆ ಮಾಡಿದೆ ಅಂತ ತಮ್ಮ ಎದುರಿಗೆ ಹೇಳಲಿಕ್ಕೆ ಬರ್ತಿದ್ದಾನೆ ಈ ತಲೆ ಹರಟೆ ವೀಕ್ಲಿ ರೌಂಡ್ ಅಪ್ ನಲ್ಲಿ. ನೀವು ನೋಡಿ ಎಂಜಾಯ್ ಮಾಡಿ. ತಲೆ ಹರಟೆ ಲೈಫ್ ಸ್ಟೈಲೇ ಹಾಗೆ, ಸಿಕ್ ಸಿಕ್ಕವನ್ನ ಕಾಲು ಎಳೆಯೋದೇ ಅವನ ಕಾಯಕ. ಖಾದಿ ಹಾಕ್ತವರು, ಕಾವಿ ತೊಟ್ಟವರು, ಖಾಕಿ ಧರಿಸ್ತವ್ರ ಬಗ್ಗೆ ನಮ್ಮ ತಲೆಹರಟಿಗೆ ಸ್ವಲ್ಪ ಜಾಸ್ತಿನೇ ಪ್ರೀತಿ. ಹಾಗಂತ ಸುಮ್ ಸುಮ್ಮನೆ ಯಾರನ್ನು ಕಾಲು ಎಳೆಯೋ ಜಾಯಮಾನ ಅವನದಲ್ಲ. ಆದರೆ ಇವರಲ್ಲಿ ಯಾರು ಎಡವಟ್ ಮಾಡಿಕೊಂಡು ತಲೆಹರಟೆ ಕೈಯಲ್ಲಿ ತಗಲು ಹಾಕೋತಾರೋ ಅಷ್ಟೇ ಕತೆ. ಅವ್ರ ಬಗ್ಗೆ ಇರೋ ಬರೋ ಸುದ್ದಿಯನ್ನೆಲ್ಲ ಲೀಕ್ ಮಾಡ್ತಾನೆ. ಅದರಲ್ಲೂ ಯಾಕೋ ಗೊತ್ತಿಲ್ಲ, ನಿತ್ಯಾನಂದ ಸ್ವಾಮೀಜಿ ಅಂದರೆ ತಲೆಹರಟೆಗೆ ಎಲ್ಲಿಲ್ಲದ ಭಕ್ತಿ. ಇತ್ತೀಚೆಗೆ ದುನಿಯಾ ಸತ್ಯಣ್ಣನ ಜೊತೆ ರಾಮನಗರಕ್ಕೆ ಹೋಗಿ ಸ್ವಾಮೀಜಿನ ಮಾತನಾಡಿಸ್ಕೊಂಡು ಬಂದಿದ್ದಾನೆ. ಬನ್ನಿ ಹಾಗಾದರೆ ನಿತ್ಯಾನಂದ ಸ್ವಾಮಿ ಅಲ್ಲಿ ಏನು ಹೇಳಿದ್ರು ಕೇಳೋಣ. ಅಯ್ಯಯ್ಯೋ ಬಲ್ಲಕಳಪ್ಪ, ಇವನೋ ನಮ್ ತಲೆ ಜಿಲ್ಲೆಗೆ ನಡೀರಪ್ಪ ಎಷ್ಟೇ ಭಾಗನ. ತುಂಬಾ ದಿನದಿಂದ ಸುದ್ದಿ ಇಲ್ದ ಇರೋ ನಮ್ಮ ನಿತ್ಯಾಸ್ ಈಗ ಮತ್ತೆ ಸುದ್ದಿ ಇಲ್ಲಿದಾನೆ ಗಾಂತ ಸುದ್ದಿ ಇಲ್ಲಿದಾನೆ. ನೆನ್ನೆ ಗುರು ಪೌರ್ಣಿಮೆ ದಿನ ಯೋಗ ಕುಂಡಲಿ ಅಂತ ಹೇಳಿ ನಮ್ಮ ರಂಜುನ ಭಕ್ತರನ್ನ ಸಿಕ್ಕಾಬಟ್ಟೆ ಕುಂತಲ್ಲೇ ಕುಣಿಸ್ಬಿಟ್ಟ ಕಾಂತ, ಕುಂತಲ್ಲೇ ಕುಣಿಸ್ಬಿಟ್ಟ. ಹೆಂಗ್ ಕುಣಿಸ್ತ ಅಂತ ನೀನು ನೋಡ್ಬೇಕಾಡಿಯ. ಐಲೈಗೇಡ್ ಐಲೈಗೇಡ್ ಭಕ್ತರ ಬಾಡಿ ಪಾರ್ಟ್ಸ್ ಎಲ್ಲ ಅಲ್ಲಾಡಿ ಉದ್ರೋಗ್ಬಿಡ್ಬೇಕಂತ, ಅಷ್ಟು ಚೆನ್ನಾಗಿ ಕುಣಿಸ್ತ ನಮ್ಮ ನಿತ್ಯ. ಸೂಪರ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ನೋಡೋದ್ಯಾಕಾಂತ ನಮ್ಮ ನಿತ್ಯಾಸ್ನ ಭಕ್ತರು ಹೆಂಗೆ ಕುಣಿದ್ರು ಅಂತ, ನಮ್ಮ ಯಾವ ಕಾವಿಗಳು ಗಂಟೆ ಗಟ್ಟಲೆ ಪೊಂಗಿ ಓದಿದ್ರು ಈ ರೀತಿ ಡ್ಯಾನ್ಸ್ ಮಾಡಿರ್ಲಿಲ್ಲ ಡಿಯರ್, ಈ ರೀತಿ ಡ್ಯಾನ್ಸ್ ಮಾಡಿರ್ಲಿಲ್ಲ. ಐ ಲೈಕ್ ಇಟ್ ಐ ಲೈಕ್ ಇಟ್ ಕಾಂತ. ನಡೀಕಾಂತ ನಮ್ಮ ದುನಿಯಾ ಸತ್ಯಣ್ಣ ನಿತ್ಯಾಸ್ನ ರಾಮನಗರಕ್ಕೆ ಹೋಗಿ ಇಂಟರ್ವ್ಯೂ ಮಾಡಿದ್ದಾನೆ. ಅದರಲ್ಲಿ ನಿತ್ಯಾಸ್ ಏನು ಹೇಳಿದ್ದಾನೆ ಅಂತ ನಮ್ಮ ಪೀಪಲ್ ಹೇಳೋಣ, ಅವರು ಎಂಜಾಯ್ ಮಾಡಲಿ. ತಲೆ ಬಾಚ್ಕಳಿ, ಪೌಡ್ರಕ್ಕಳಿ, ಪೌಡ್ರಕ್ಕಳಿ, ತಲೆ ಬಾಚ್ಕಳಿ, ನರದೋರ್ ಬಲ್ಲಕ್ಕೆ ರಮ್ ಕೊಡೀರಿ, ಗಿವ್ ಮಿ 10 ರುಪೀಸ್, ಜೈ ಜವಾನ್ ಟಿಪ್ಪು ಸುಲ್ತಾನ್. ಹೇಳಪ್ಪ ನಿತ್ಯಾನಂದಪ್ಪ, ಬೆಟ್ ಮೇಲೆ ಡಿವೈಡ್ ಮಾಡಿ ಕಾವ್ಯ ಒಳಗೆ ತಮ್ಮನ್ನ ಬೆಚ್ಚ ಮಾಡ್ಕೊಂಡು ಜೈಲಿಗೆ ಹೋಗಿ ಬಂದ್ಮೇಲೆ ಮತ್ತೆ ಭಕ್ತರನ್ನ ಉದ್ಧಾರ ಮಾಡ್ತಿದ್ಯಲ್ಲ, ಏನ್ ಹೇಳ್ತಾ ಇದ್ರ ಬಗ್ಗೆ? ಎಷ್ಟು ಲೌಡಾಗಿತ್ತು ಲೌಡಾಗಿತ್ತು ಲೌಡಾಗಿ ಅಮನಿ ಅಮ್ಮಚ್ಚವೇರ್ ಲೌಡ್ಲಿ ಯು ಟೆಲ್ ದ ಲೈವ್ ವಿಲ್ ಬಿ ವೆರಿ ಕ್ಲಿಯರ್ಲಿ ಫೌಂಡ್ ಬೈ ಕಾಮನ್ ಮ್ಯಾನ್. ಕನ್ನಡ ಕಾಮನ್ ಮ್ಯಾನ್ಗೆ ಎಷ್ಟು ಲೌಡೇ 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 ನೀ ಮಾತಾಡಿ, ಅವ್ರಿಗೆ ಏದು ಸುಳ್ಳ ಏದು ಸತ್ಯನ ಅವ್ರಿಗೆ ಗೊತ್ತಾಗಿಬಿಡುತ್ತೆ. ನಿನ್ನೆ ಮತ್ತೆ ನಿಮ್ ರಂಜನ ಜೊತೆ ಡಿಂಗ್ಡಾಂಗ್ ಮಾಡಿದ್ದಕ್ಕೆ ಜೈಲ್ ಹಾಕಿದ್ರಲ್ಲ, ಎದ್ರ ಕತೆ ಏನಪ್ಪ? ನಮ್ಮ ಬಗ್ಗೆ ಯಾರ್ಯಾರೆಲ್ಲ ಸುಳ್ಳು ಹೇಳಿ ಕಾನ್ಸ್ಪಿರಸಿ ಮಾಡಿ ಪ್ರಯತ್ನ ನಮ್ಮ ಕಾರಾಗ್ರಹ ಹಾಕಿದಾರೋ ಈಗ ಅವರೆಲ್ಲ ಕಾರಾಗ್ರಹ ಹೋಗ್ತಾರೆ, ಒನ್ ಬೈ ಒನ್ ಆಗಿರ್ತಾರೆ. ಪೋಲಿಗೆ ಹೋಗ್ತಾರ ತಿಗಾರಿ ಹೋಗ್ತಾರ ಗೊತ್ತಿಲ್ಲ, ಪೋಲಿಗೆ ಹೋಗ್ತಾರ ತಿಗಾರಿ ಹೋಗ್ತಾರ ಗೊತ್ತಿಲ್ಲ ಇಲ್ಲ ಅಷ್ಟೇ. ವಾ ಸತ್ಯ ಡಿಟೆಕ್ಟ್ ಮಾಡೋದಕ್ಕೆ ನಿನ್ನ ಹತ್ರ ಮೀಟರ್ ಐತಾ? ಸರಿ ನಿತ್ಯಾನಂದ, ಹಿಂಗೆ ಮಾಡಿದ್ರಿಂದ ಏನಪ್ಪ ಪ್ರಯೋಜನ ನಮ್ಮ ದೇಹಕ್ಕೆ, ಏನ್ ಪ್ರಯೋಜನ ಹೇಳಪ್ಪ? ನಮ್ಮ ಬಾಡಿನಲ್ಲಿ ಒಂದು ಹೈ ಎನರ್ಜಿ ಇದೆ, ಅದು ಯೋಗ ಮೂಲಕವಾಗಿ ಇನಿಷಿಯೇಷನ್ ದೀಕ್ಷಾ ಮೂಲಕವಾಗಿ ಅವೇಕನ್ ಮಾಡೋದು. ಬಾಡಿಲಿರೋ ಕೊಂಡಿಲಿ ಹೈ ಎನರ್ಜಿ ಇದೆಯಾ? ಯಾರು ಬೇಕಾದ್ರೂ ಬರ್ಬೋದಾ? ಸರಿ ಗಣಪ್ಪ, ನಿಂತಕ್ಕೆ ಬರ್ಬೇಕಾ? ಯಾರ್ಯಾರು ಬಂದು ಕೂತ್ಕೊಳ್ಳೋಣ, to heal the body, mind, and be in peace and joy. ನಿನ್ನತ್ರ ಬಂದಿರೋರ್ನ ನೀನ್ ಹೆಂಗೆ ಕೊಣಿಸಿದ್ಯ ಅಂತ ನಾವು ನಮ್ಮ ಪಾಪಿ ಕಣ್ಣುಗಳಿಂದ ನೋಡಿ ಜೀವನ ಪಾವನ ಮಾಡ್ಕೊಂಡಿದ್ದೀವಿ. ಇರ್ಲಿ ಬಿಡೋ.
ಅತ್ತರಿ ನಿಜನಂದ ಇವತ್ತು ನಿನ್ ಡೌ ಬಂದಿತ್ತಂತಲ್ಲ ಏ ನನಗೆ ಗೊತ್ತಿಲ್ಲಪ್ಪ ಯಾರು ಹಂಗಂದ್ರು ನಿಜನಾ ಅವ್ರು ಬಂದಿದ್ದಾರೆ ಎಲ್ಲ ನೋಡಿ ಇಲ್ಲೇ ಇಲ್ಲೇ ಕೂತ್ಕೊಂಡಿದ್ದಾರೆ ಇಲ್ಲೇ 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 ಕೂತ್ಕೊಂಡಿದ್ದಾರೆ ಇಲ್ಲೇ ಇಲ್ಲೇ ಅಳಗೋಗ್ಲಿ ಕೊನೆಯದಾಗಿ ನಿನ್ ಭಕ್ತರಿಗೆ ನಿನ್ನ ಸೇವೆ ಮಾಡೋರಿಗೆ ನೀನ್ ಏನಪ್ಪ ಹೇಳ್ತೀಯಾ ನಿತ್ಯಾನಂದ ಮಹಾಸ್ವಾಮಿಗಳೇ ಕೊನೆದಾಗಿ ಹೇಳ್ಬಿಟ್ಟು ಆ ಕಡೆ ತೊಲಗ್ಬಿಡು ನಮ್ಮ ಬಗ್ಗೆ ಈ ತರ ಎಲ್ಲ ಕ್ರಿಯೇಟ್ ಮಾಡಿ ಡಿಫೈನ್ ಮಾಡಿ ಯಾರು ಈ ಕಂಪ್ಲೀಟ್ ಜಗಳ ಮಾಡಿದ್ದಾರೆ ದೈವ ಕೃಪೆ ಮಾತ್ರ ಸತ್ಯ ಎಷ್ಟು ಪವರ್ ಎಲ್ಲ ಒಂದು ಸ್ಪಿರಿಚುವಲ್ ಪವರ್ ಡಿಸ್ಟ್ರಾಯ್ ಮಾಡೋ ಸಾಧ್ಯ ಇಲ್ಲ ನೋಡೋದ್ ಯಾಕಂತ ನಮ್ಮ ದುನಿಯಾ ಸತ್ಯನ ಮಾಡಿರೋ ಇಂಟರ್ವ್ಯೂ ನಲ್ಲಿ ಏನೇನು ಮಾತಾಡ್ದ ಅಂತ ಅಯ್ಯೋ ಹೋಗ್ಲೇ ಬಿಡೋಕಂತ ಈ ಖಾದೆ ಖಾವೆ ಖಾಕಿಗಳ ಹಣೆ ಬರಣೆ ಇಷ್ಟ ನೋಡಿದ್ರಲ್ಲ ತಲೆಹರಟೆ ಜೊತೆ ಸೇರ್ಕೊಂಡು ದುನಿಯಾ ಸತ್ಯಣ್ಣನು ಪಾಪ ನಿತ್ಯಾನಂದ ಸ್ವಾಮಿನ ಸಿಕ್ಕಾಪಟ್ಟೆ ಕಾಲೆಳಿದ್ರು ಇಷ್ಟಕ್ಕೆ ನಿಲ್ಲಲ್ಲ ಈ ತಲೆಹರಟೆ ತರ್ಲೆ ಇತ್ತೀಚೆಗೆ ಬೋರ್ ಆಗಿದೆ ಅಂತ ನಮ್ಮ ಸ್ಟ್ರೈಕ್ ಮಿನಿಸ್ಟ್ರು ವಾಟಾಳ್ ನಾಗರಾಜ್ ಜೊತೆ ತಲೆಹರಟೆನೂ ಸೇರ್ಕೊಂಡಿದ್ದ ಅಲ್ಲಿ ಏನೇನ್ ಮಾಡ್ದ ವಾಟಾಳ್ ಅವರು ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಒಂದು ಶಾರ್ಟ್ ಬ್ರೇಕ್ ನಂತರ